ಚಿಂತಾಮಣಿ ಅಣ್ಣ ರುದ್ರ ಬಂದು ಗಲಾಟೆ ಮಾಡಿ ನಮ್ಮನ್ನೆಲ್ಲ ಹೊಡೆದು ಓಡಿಸ್ಬಿಟ್ಟ. ಯಾಕೆ ಅಂತ ಕೇಳಿದಕ್ಕೆ ಇದು ನಮ್ಮ ಬಾವನ ಗದ್ದೆ ಹೊಲ, ನಾನು ಅವ್ರ ಬಾಮೈದ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ಕೇಳಕ್ ನೀನ್ ಯಾರು ಅಂತಂದ? ಅಷ್ಟೇ ಅಲ್ಲ ರಾಜು, ಇವತ್ತು ಇವ್ರನ್ನ ಹೊಲದಿಂದ ಓಡಿಸ್ದ, ನಾಳೆ ನಿಮ್ಮ ಅಕ್ಕನ್ನು ಗೀತನ್ನು ಮನೆಯಿಂದನೆ ಆಚೆ ಕೊಡ್ಸೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವತ್ತು ನನ್ನ ಮಕ್ಕಳು ಜೀವಂತವಾಗಿದ್ರೆ ತಾನೆ ರಾಜು. ಅವಶ್ಯ ಪಡಬೇಡ, ಅದರಿಂದ ಏನು ಪ್ರಯೋಜನ ಇಲ್ಲ. ಇದೆಲ್ಲ ನಿಧಾನವಾಗಿ ಕೂತು ಯೋಚನೆ ಮಾಡುವಂತ ವಿಷಯ. ಏನೇ ನಿಧಾನ ಕೂತ್ಕೊಂಡು ಯೋಚನೆ ಮಾಡೋದು? ಮನೆಗೆ ಬೆಂಕಿ ಬಿದ್ದಾಗ್ಲೂ ನೀರ್ ಹಾಕಕ್ಕೆ ನಿಧಾನಕ್ಕೆ ಯೋಚನೆ ಮಾಡ್ತಾರ? ಅಯ್ಯೋ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಸ್ವಲ್ಪ ಸುಮ್ನಿರಿ ರಾಜು. ನಿಮ್ ಬಾವ ಎಂಗೂ ಊರಲ್ಲಿಲ್ಲ, ಇದೇ ಸರಿಯಾದ ಸಮಯ. ನೀನು ನೆಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗು, ಆ ರುದ್ರ ಅವನ್ ತಂಗಿನ ಇಟ್ಕೊಂಡು ವ್ಯಭಿಚಾರ ಮಾಡ್ತವನ ಅಂತ ಕಂಪ್ಲೇಂಟ್ ಕೊಡು. ಅಲ್ಲಿಗೆ ಅವ್ರು ಅವನ್ನ ಅರೆಸ್ಟ್ ಮಾಡ್ತಾರೆ, ಮುಗಿತಲ್ಲ. ನಿಮ್ ಅಕ್ಕ ಬಾವನು ಚೆನ್ನಾಗಿರ್ತಾರೆ, ಈ ಊರಿಗಿರಿದ್ರು ಭೂತನು ಬಿಟ್ಟು ಹೋಗುತ್ತೆ. ಏನಂತೀಯ? ನನ್ನ ಮಗನೇ, ನೀನ್ ಹಿಡಿದು ಮುದ್ದೋರೆ ಕೂಸುತ್ತಿಕೊಳು. ಈ ಐಡಿಯಾ ಎಲ್ಲ ನಿನ್ ಹೆಂಗೂ ಬಂತು ಚಿಂಪಾಜಿ? ನಮ್ಮಪ್ಪ ಹೈಕೋರ್ಟ್ ನಲ್ಲಿ ಕಿತ್ತೋದ್ ಫ್ಯಾಮಿಲಿ ನಿಮ್ದು, ಹೈಕೋರ್ಟ್ ಅಲ್ಲಿ ನಿಮ್ಮಪ್ಪ ಏನೋ ಮಾಡ್ತಿದ್ದ, ಸುಳ್ಳು ಸಾಕ್ಷಿ ಹೇಳ್ತಿದ್ದ. ಹಂಗ್ ಬಗಳು ಏನ್ ಸಮಾಚಾರ? ಈ ಮನೆಯಲ್ಲಿ ವ್ಯಭಿಚಾರ ನಡೀತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಬಂದಿದ್ದೇನೆ. ಇಲ್ಲ, ಯಾವನ್ ಹೇಳಿದ್ದು? ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಏನ್ ಇನ್ಸ್ಪೆಕ್ಟರ್, ಯಾರ್ ಬೇಕಿತ್ತು? ನಿಮ್ ರೂಮ್ ನಾ ಚೆಕ್ ಮಾಡ್ಬೇಕು. ಯಾಕೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಯಾರಿ ಒಳಗಡೆ ಬನ್ರಿ ಆಚೆ. ಏನ್ ಇನ್ಸ್ಪೆಕ್ಟರ್? ಓಹೋ, ನೀನಾ? ಹಳ್ಳಿಲಿ ಸಾರಾಯಿ ಕಾಯಿಸಿದ್ರೆ ಕಾನೂನು ವಿರುದ್ಧ, ಅದರಿಂದ ಬೀದಿ ಪಾಲಾಗೋದು ಸಂಸಾರ, ಅನಾಥ ಆಗೋದು ಮಕ್ಕಳು. ವಾ ವಾ, ಏನ್ ವೇದಾಂತ! ಈಗ ನೀನ್ ಮಾಡ್ತಿರೋದನ್ನ ಸಾಚಾ ಕೆಲ್ಸನ? ಊರೇ ಕೈ ಮುಗಿತಾ ಇರೋ ದೇವ್ರಿಗೆ ಕಾವು ಕೊಡ್ತಿರೋಳು ಈ ದೇವದಾಸಿ. ಇನ್ಸ್ಪೆಕ್ಟರ್, ಕೋಪ ಮಾಡ್ಕೋಬೇಡಿ, ಮಾತಿನ ಮೇಲೆ ನಿಗಾ ಇರ್ಲಿ, ನಾಲ್ಗೆ ಉದ್ದ ಅದನ್ನ ಬಾಯಿಗೆ ಬಂದಂಗ ಮಾತಾಡ್ಬೇಡಿ. ಊರಿಗೆ ದೊಡ್ಡ ಮನುಷ್ಯ ಅಂತೀಯ, ಗೊತ್ತು ಗುರಿ ಇಲ್ದೆ ಇರೋ ಈ ಹೆಂಗಸ್ ಜೊತೆಲಿ ನೀನ್ ಹಾಕಿದ್ಯಾ? ಮದುವೆ ಮಾಡ್ಕೊಂಡಿದ್ಯಾ? ಅವಳು ಕತ್ತಲಿ ಕರಿಮಣಿ ಸರಾನೇ ಕಾಣ್ತಾ ಇಲ್ವಲ್ಲ, ಗಾಂಧರ್ವ ವಿವಾಹನ? ಇಲ್ಲ, ಕುದುರ್ಸ್ತಾ ಇರೋ ವ್ಯವಹಾರನ?